ಫೆಬ್ರವರಿ 7ರಂದು ದೆಹಲಿಯಲ್ಲಿ ಹೋರಾಟಕ್ಕೆ ಡಿಕೆಶಿ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆಶಿ ಅವರ ಹೋರಾಟ ಡ್ರಾಮಾ ಮತ್ತು ಡೊಂಗಿ. ಡಿಕೆ ಶಿವಕುಮಾರ್ ವಿರುದ್ಧ ಅಶ್ವಥ್ ನಾರಾಯಣ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಮ್ಮ ಡೊಂಗಿತನ ನಾಟಕಕ್ಕೆ ಜನರು ಛೀಮಾರಿ ಹಾಕ್ತಿದ್ದಾರೆ. ದೇಶ ವಿಭಜಿಸುವ ಹೇಳಿಕೆ ಕೊಟ್ಟಾಗ ಉಚ್ಚಾಟನೆ ಮಾಡಬೇಕಾಗಿತ್ತು ಅಂತ ಆಕ್ರೋಶವನ್ನು ಹೊರಹಾಕಿದರು. ಒಂದು ಭಾರತದ ಐಕ್ಯತೆ, ಸಮಗ್ರತೆ ಇವನ್ನೆಲ್ಲವನ್ನು ಕಾಪಾಡಲಿಕ್ಕೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ, ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಇವತ್ತೇನು ಒಂದು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ವರಿಷ್ಠರಾಗಿರುವಂಥ ರಾಹುಲ್ ಗಾಂಧಿಯವರು ಈಗಾಗಲೇ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ನಯಾ ಯಾತ್ರೆಯಲ್ಲಿದ್ದಾರೆ. ಭಾರತವನ್ನು ಜೋಡಿಸ್ಬೇಕು ಅಂತಾರೆ, ಭಾರತವನ್ನು ತೋಡಬೇಕು ಅಂತಿದ್ದಾರೆ. ಇವತ್ತು ಯಾವ ಒಂದು ಮಾನದಂಡದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ವಿಕೇಂದ್ರೀಕರಣ ಸ್ವಾತಂತ್ರ್ಯ ಬಂದಾಗಿಂದನು ಎಷ್ಟೆಷ್ಟು ಹಣವನ್ನು ಟ್ಯಾಕ್ಸಲ್ಲಿ ಗಳಿಕೆ ಆಗಿದ್ದು ಕೇಂದ್ರ ಸರ್ಕಾರಕ್ಕೆ ಗಳಿಕೆ ಆಗಿರುವಂಥದ್ರಲ್ಲಿ ಯಾವ ರೀತಿ ವಿತರಣೆ ಆಗಲಿಕ್ಕೆ ಮಾನದಂಡಗಳು ಏನು, ಆ ಮಾನದಂಡಗಳನ್ನು ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಯಾವ ರೀತಿ ವಿಕೇಂದ್ರೀಕರಣ ಆಗಿದೆ ಅನ್ನೋದು ಕಾಂಗ್ರೆಸ್ನವ್ರು ಮಾತಾಡಬೇಕು. ಇದೇ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಎಷ್ಟು ವಿಕೇಂದ್ರೀಕರಣ ಆಗಿತ್ತು, ಎಷ್ಟು ಪರ್ಸೆಂಟೇಜ್ ಆಗಿತ್ತು, ಎಷ್ಟು ಹಣ ವಿಕೇಂದ್ರೀಕರಣ ಆಗಿತ್ತು ಅನ್ನೋಂಥದ್ದನ್ನ ಆ ಪಕ್ಷದವ್ರು ಮಾತಾಡಬೇಕು. ಇವತ್ತು ಅದನ್ನೆಲ್ಲ ಬಿಟ್ಟು ರಾಜಕೀಯ ಪ್ರೇರಿತವಾಗಿ ಜನರು ಪ್ರಬುದ್ಧರಿದ್ದಾರೆ. ನಿಮ್ಮ ನಾಟಕ, ನಿಮ್ಮ ಡೋಂಗಿಗಳನ್ನು ಚೀಮಾರಿ ಆಗ್ತಾರೆ. ಇಡೀ ಕರ್ನಾಟಕದ ಜನ, ಇಡೀ ಭಾರತದ ಜನ ನಿಮ್ಮನ್ನ ಚೀಮಾರಿ ಆಗ್ತಾರೆ. ಬನ್ನಿ, ನಿಮ್ಮ ಸವಾಲು ಸ್ವೀಕರಿಸ್ತೀವಿ. ಇವತ್ತೇನು ನಿಮ್ಮ ಮೇಲೆ ಸದಸ್ಯತ್ವನ್ನೇ ಕಳ್ಕೋಬೇಕಾಗಿದೆ, ಈ ರೀತಿ ದೇಶವನ್ನೇ ವಿಭಜನೆ ಮಾಡಬೇಕು ಅಂತ ಒಬ್ಬ ಸದಸ್ಯ ಹೇಳಿಕೆನ ಕೊಟ್ಟಾಗ ಕಾಂಗ್ರೆಸ್ ಪಕ್ಷದವರು ಅವರನ್ನು ಉಚ್ಚಾಟನೆ ಮಾಡಬೇಕಿತ್ತು. ಉಚ್ಚಾಟನೆ ಮಾಡೋದನ್ನು ಬಿಟ್ಟು ಅವರನ್ನ ಕರ್ಕೊಂಡೋಗಿ ಪ್ರತಿಭಟನೆ, ಧರಣಾ, ಯಾವ ಲೆಕ್ಕ ಸ್ವಾಮಿ ನಿಮ್ಗೇನಾರು ಸಂವಿಧಾನದ ಮೇಲೆ ಪ್ರಮಾಣ ವಚನ ತಗೊಂಡು ಸಂವಿಧಾನದ ಪರಿಪಾಲನೆಯನ್ನು ಮಾಡದೆ ರಾಜ್ಯದ ದೇಶದ ಒಕ್ಕೂಟ ವ್ಯವಸ್ಥೆಗೆ ಬಿಕ್ಕಟ್ಟನ್ನು ತರುವಂತಹ ಮುಖ್ಯಮಂತ್ರಿ ಒಂದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.